ರಾಯಚೂರು ನಗರದ ಜವಾಹರ್ ನಗರದ ಕಲ್ಲೂರು ಸರಾಫ್ ಶ್ರೀನಯ್ಯ ಬಾಲರಾಜ ಕನ್ನಡ ಮಾಧ್ಯಮ ಸರ್ಕಾರಿ ಅನುದಾನಿತ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಈ ಶಾಲೆ ಮತ್ತು ಕಾಲೇಜಿನಲ್ಲಿ ನೂರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಹೋಗಿದ್ದಾರೆ ಹಳೆ ಶಾಲೆ ಕಾಲೇಜ್ ಆಗಿದ್ರಿಂದ ಶಾಲೆಯ ಕಟ್ಟಡ ಬಣ್ಣವನ್ನ ಕಂಡು 15 ರಿಂದ 20 ವರ್ಷವೇ ಕಳೆದಿತ್ತು ಶಾಲೆಯ ಕಟ್ಟಡ ಕೂಡ ಅಲ್ಲಲ್ಲಿ ಶಿಥಿಲಗೊಂಡಿದೆ ಇದನ್ನ ಕಂಡ ಆ ಶಾಲೆಯ 1998 ರ ಬ್ಯಾಚ್ನ ಹಳೆಯ ವಿದ್ಯಾರ್ಥಿ ರಂಗರಾವ್ ದೇಸಾಯಿ ತನ್ನ ಸಹಪಾಠಿಗಳ ಸಹಾಯದಿಂದ ಶಾಲೆಗೆ ಹೊಸ ರೂಪವನ್ನೇ ಕೊಟ್ಟಿದ್ದಾರೆ ಹೋಳಿ ಹಬ್ಬವನ್ನ ಒಬ್ಬರಿಗೊಬ್ಬರು ಬಣ್ಣ ಎರಚಿ ಆಡೋದಕ್ಕಿಂತ ತಾವು ಓದಿದ ಶಾಲೆಗೆ ಬಣ್ಣ ಹಚ್ಚಿ ಶಾಲೆಯೇ ಈಗ ಕಲರ್ಫುಲ್ ಮಾಡಿದ್ದಾರೆ 1969 ರಲ್ಲಿ ಆರಂಭವಾದ ಈ ಶಾಲೆಗೆ ಈಗ 51 ವರ್ಷದ ಸಂಭ್ರಮ ಶಾಲೆಯಲ್ಲಿ ಅಭ್ಯಾಸ ಮಾಡಿದ ನೂರಾರು ವಿದ್ಯಾರ್ಥಿಗಳು ಉತ್ತಮ ಉದ್ಯೋಗಗಳಲ್ಲಿದ್ದಾರೆ ಅಮೆರಿಕ ಕೆನಡಾ ಬ್ರೆಜಿಲ್ ಮಲೇಷಿಯಾ ಸೇರಿ ವಿವಿಧ ದೇಶಗಳಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ ಆದರೆ ಶಾಲೆ ಮಾತ್ರ ವರ್ಷದಿಂದ ವರ್ಷಕ್ಕೆ ಕಳೆಗುಂದುತ್ತಾ ಬಂದಿತ್ತು ಇದನ್ನ ಮನಗಂಡು ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಹೋಳಿ ಹಬ್ಬದ ನಿಮಿತ್ತ ಶಾಲೆಗೆ ಹೊಸ ರೂಪ ನೀಡಿ ಹೋಳಿ ಹಬ್ಬದ ಆಚರಣೆ ಮಾಡಿದರು ಮೂಲತಃ ರಾಯಚೂರು ನಾನು ನಾವು ಈಗ ನಿಂತಿರುವಂಥ ಸ್ಥಳ ರಾಯಚೂರಿನ ಒಂದು ಕಾಲದಲ್ಲಿ ಪ್ರಸಿದ್ಧ ಶಾಲೆ ಜವಾಹರನಗರ ಶಾಲೆ ಇದನ್ನು ಕೆ ಎಸ್ ಎಸ್ ಬಿ ಶಾಲೆ ಅಂತಲೂ ಕರೀತಾರೆ ಸುಮಾರು 50 ವರ್ಷಗಳ ಇತಿಹಾಸ ಇರುವಂತಹ ಶಾಲೆ ಈ ಒಂದು ಶಾಲೆಯಲ್ಲಿ ನಾವು ನಿಂತಿರೋದಕ್ಕೆ ಕಾರಣ ಇದೆ ನನ್ನ ಹಿಂದೆ ನೀವು ನೋಡ್ಬೋದು ಈ ಶಾಲೆ ಈಗ ಬಣ್ಣದಿಂದ ಕಂಗೊಳಿಸ್ತಾ ಇದೆ ಇದರ ಹಿನ್ನೆಲೆ ಏನಪ್ಪ ಅಂತಂದರೆ ಕೊರೋನಾ ಮಹಾಮಾರಿಯಿಂದಾಗಿ ನಾವು ಬಹುತೇಕರು ನಾವು ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಯಿಂದನೇ ಕೆಲಸ ಮಾಡೋದಕ್ಕೆ ಅವಕಾಶ ಇತ್ತು ಹಾಗಾಗಿ ನಾನು ರಾಯಚೂರಿನ ನಮ್ಮ ಮನೆಯಿಂದ ಕೆಲಸ ಮಾಡ್ತಾ ಇದ್ದೆ ಇತ್ತೀಚೆಗೆ ಒಂದು ಶನಿವಾರ ಶಾಲೆ ಹತ್ತಿರ ಹೋಗಬೇಕಾದ್ರೆ ಶಾಲೆ ನೋಡಿದೆ ಶಾಲೆ ಒಳಗಿನ ಆವರಣ ಬಂದು ನೋಡಿದಾಗ ನನಗೆ ಒಂದು ಸ್ವಲ್ಪ ಬೇಸರ ಆಯಿತು ಹಾಗಾಗಿ ನನಗೆ ತಲೆಯಲ್ಲಿ ಒಂದು ಯೋಚನೆ ಬಂತು ಅದೇನಪ್ಪ ಅಂದರೆ ಇವತ್ತು ಹೋಳಿ ಹುಣ್ಣಿಮೆ ಹಬ್ಬ ಈ ಹೋಳಿ ಹುಣ್ಣಿಮೆ ಅಂದರೆ ಒಂದು ವಾರದ ಹಿಂದೆ ಆಗಿರೋಂಥ ಘಟನೆ ಈ ಹೋಳಿ ಹುಣ್ಣಿಮೆ ಹಬ್ಬದಂದು ಅಂದರೆ ನಾವು ಬಣ್ಣದ ಹಬ್ಬ ಒಬ್ಬರಿಗೊಬ್ಬರು ನಾವು ಬಣ್ಣ ಹಚ್ಚಿ ಸಂಭ್ರಮಿಸ್ತೀವಿ ಪ್ರತಿ ವರ್ಷ ನಾವು ಹೋಳಿ ಹುಣ್ಣಿಮೆ ಹಬ್ಬದ ದಿವಸ ನಮಗೆ ಪರಿಚಯ ಇರೋರಿಗೆ ಸ್ನೇಹಿತರಿಗೆ ಬಂಧು ವರ್ಗ ಬಳಗಕ್ಕೆ ಸಹೋದ್ಯೋಗಿಗಳಿಗೆ ಬಣ್ಣ ಹಚ್ಚಿ ಸಂಭ್ರಮಿಸ್ತೀವಿ ಈ ಬಾರಿ ಕೊರೋನಾದಿಂದಾಗಿ ಒಬ್ಬರಿಗೊಬ್ಬರಿಗೆ ಬಣ್ಣ ಹಚ್ಚೋದ್ರಿಂದ ಕೊರೋನಾ ಹರಡುವ ಸಾಧ್ಯತೆ ಇರುತ್ತೆ ಆ ಬದಲು ನಾವು ಓದಿರುವಂಥ ಶಾಲೆಗೆ ಬಣ್ಣ ಹಚ್ಚಿ ಸಂಭ್ರಮಿಸಿದರೆ ಹೇಗೆ ಅಂತ ಒಂದು ವಿನೂತನವಾದಂಥ ವಿಶಿಷ್ಟವಾದಂಥ ಯೋಚನೆ ತಲೆಗೆ ಬಂತು ಆ ಯೋಚನೆ ಸ್ನೇಹಿತರೊಂದಿಗೆ ಸಮಾಲೋಚನೆ ಮಾಡಿದೆ ಸಮಾಲೋಚನೆ ಮಾಡಿದ ತಕ್ಷಣ ನನ್ನ ಸ್ನೇಹಿತರಿಂದ ನಾನು ಈ ಶಾಲೆಯಲ್ಲಿ ಓದಿರುವಂಥ ಪ್ರತಿಯೊಬ್ಬ ಬಹುತೇಕ ಸ್ನೇಹಿತರಿಂದ ಉತ್ತಮವಾದಂಥ ಪ್ರತಿಕ್ರಿಯೆ ಬಂತು ಒಂದು ಯೋಜನೆ ರೂಪಿಸಿದ್ವಿ ಆ ಯೋಜನೆ ಅನ್ವಯ ಇವತ್ತು ಈ ಶಾಲೆಗೆ ಬಣ್ಣ ಹಚ್ಚುವುದರ ಮುಖಾಂತರ ಬರೀ ಬಣ್ಣ ಹಚ್ಚಿದರೆ ಸಾಕ ಇಲ್ಲ ಬಣ್ಣ ಹಚ್ಚೋದ್ರ ಜೊತೆಗೆ ಈ ಶಾಲೆಯ ಆವರಣವನ್ನು ಶುಚಿಗೊಳಿಸೋಣ ಶುಚಿಗೊಳಿಸಿ ಶ್ರಮದಾನ ಮಾಡಿ ಶುಚಿಗೊಳಿಸೋಣ ಜೊತೆಗೆ ಈ ಶಾಲೆಯಲ್ಲಿ ಗಿಡಗಳನ್ನ ನೆಟ್ಟು ನೀರುಣಿಸಿ ಶಾಲೆಯ ಮಕ್ಕಳಿಗೆ ಮತ್ತು ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಒಂದು ಪರಿಸರದ ಬಗ್ಗೆ ಕಾಳಜಿ ಮತ್ತು ಅರಿವು ಮೂಡಿಸಬೇಕು ಅಂತೇಳಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅನ್ನೋ ಒಂದು ಯೋಚನೆ ಅವತ್ತು ಹೊಳೆದಿದ್ದು ಇವತ್ತು ಅದು ಸಾಕಾರಗೊಂಡಿದೆ ಯೋಚನೆ ಸಮಾಲೋಚನೆ ಸ್ನೇಹಿತರೊಂದಿಗೆ ತದನಂತರ ಯೋಜನೆ ಆ ಯೋಜನೆ ಇವತ್ತು ಸಾಕಾರ ಆಗಿದೆ ಅಂತೇಳಿ ನನಗೆ ಸಂತೋಷವಾಗುತ್ತೆ ಇನ್ನು ಕೊರೋನಾ ಹಿನ್ನೆಲೆಯಲ್ಲಿ ಬಹುತೇಕ ಸಿಟಿಯ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹಳೆ ವಿದ್ಯಾರ್ಥಿಗಳು ಊರಿಗೆ ಬಂದು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಿದ್ದಾರೆ ಶಾಲೆಯ ಅವ್ಯವಸ್ಥೆ ನೋಡಿದ ಹಳೆ ವಿದ್ಯಾರ್ಥಿಗಳು ಫೋಟೋ ತೆಗೆದು ಸ್ನೇಹಿತರಿಗೆ ಕಳುಹಿಸಿದ್ದಾರೆ ಫೇಸ್ಬುಕ್ ವಾಟ್ಸಪ್ ಮೂಲಕ ಶಾಲೆಯ ಫೋಟೋ ಶೇರ್ ಮಾಡಿದ ಕೂಡಲೇ ಸುಮಾರು 10 ಬ್ಯಾಚ್ನ ವಿದ್ಯಾರ್ಥಿಗಳು ಶಾಲಾ ಅಭಿವೃದ್ಧಿಗೆ ಮುಂದೆ ಬಂದಿದ್ದಾರೆ ಒಂದೆಡೆ ಶಾಲೆಯನ್ನ ತುಂಬಾ ವರ್ಷಗಳ ನಂತರ ನೋಡಿದ ಖುಷಿಯಾದರೆ ಇನ್ನೊಂದೆಡೆ ಶಾಲೆ ಕಳಾಹೀನವಾಗಿರುವುದಕ್ಕೆ ಬೇಸರಗೊಂಡರು ಸದ್ಯ ಶಾಲೆಗೆ ಬಣ್ಣಗಳಿಂದ ಅಲಂಕಾರ ಮಾಡಿ ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿದ್ದಾರೆ ಸಸಿಗಳನ್ನು ನೆಟ್ಟಿದ್ದಾರೆ ಮುಂದೆ ಕೂಡ ಶಾಲೆಯ ಕುಂದುಕೊರತೆಗಳನ್ನು ಅರಿತು ಶಾಲಾ ಅಭಿವೃದ್ಧಿಗೆ ಕೈಜೋಡಿಸುವುದಾಗಿ ಹಳೆಯ ವಿದ್ಯಾರ್ಥಿಗಳು ಹೇಳಿದ್ದಾರೆ ಇದನ್ನೆಲ್ಲ ನಮ್ಮ ಶಾಲೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ರಂಗರಾವ್ ದೇಸಾಯಿ ಅಂತಕ್ಕಂಥ ವಿದ್ಯಾರ್ಥಿ ಮತ್ತು ಅವರ ಒಂದು ತಂಡ ನಮ್ಮ ಶಾಲೆಗೆ ಆಗಮಿಸಿ ನಾವು ಇಲ್ಲಿ ಓದಿದ್ದೇವೆ ನಮಗೆ ಒಳ್ಳೆಯದಾಗಿದೆ ನಾವು ಏನಾದರೂ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಶಾಲೆಗೆ ಸುಣ್ಣ ಮತ್ತು ಕಲರ್ಫುಲ್ ಆಗಿರ್ತಕ್ಕಂಥ ಬಣ್ಣವನ್ನು ಹಚ್ಚುವುದರ ಮುಖಾಂತರ ಒಂದು ಮಾದರಿ ಮಾಡಿದ್ದಾರೆ ಇದು ಒಂದು ಒಳ್ಳೆಯ ಕಾರ್ಯ ಸ್ತುತ್ಯ ಕಾರ್ಯ ಶ್ಲಾಘನೀಯ ಕಾರ್ಯ
ಸರ್ ಇದು 20 ವರ್ಷಗಳಿಂದ ಯಾವುದೇ ರೀತಿಯಾದಂತ ಬಣ್ಣವನ್ನ ಈ ಶಾಲೆ ಕಂಡಿರಲಿಲ್ಲ ಈಗ ಹೊಸತನ ಮತ್ತು ನವವಧುವಿನಂತ ಇವತ್ತಿನ ದಿವಸ ಕಂಗೊಳಿಸ್ತಾ ಇದೆ ಇವತ್ತಿನ ದಿವಸ ಈ ಕಾರ್ಯಗಳನ್ನು ನೋಡಿದ್ರೆ ನಿಜವಾಗಿ ಹಳೆ ವಿದ್ಯಾರ್ಥಿಗಳು ಮಾಡತಕ್ಕಂತ ಕಾರ್ಯ ತುಂಬಾ 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 ಒಳ್ಳೆಯ ಕಾರ್ಯ ಇದು ಬೇರೆ ಶಾಲೆಗಳಿಗೆ ಮತ್ತು ಆ ಶಾಲೆಯ ವಿದ್ಯಾ ಹಳೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರತಕ್ಕಂತ ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ನಮ್ಮ ಕಾಲೇಜಿಗೆ 20 ವರ್ಷದಿಂದ ಬಣ್ಣ ಹಾಕಿರಲಿಲ್ಲ ಹಳೆ ವಿದ್ಯಾರ್ಥಿ ಕಡೆಯಿಂದ ನಮ್ಮ ಕಾಲೇಜಿಗೆ ಹೋಲಿ ಹಬ್ಬದ ದಿನ ಬಣ್ಣವನ್ನ ಹಚ್ಚತಾ ಇದ್ದಾರೆ ಎಲ್ಲರೂ ಕೊರೋನಾ ಟೈಮ್ ಅಲ್ಲಿ ಎಲ್ಲರೂ ಕೊರೋನಾ ಟೈಮ್ ಅಲ್ಲಿ ಬಣ್ಣ ಆಡೋದನ್ನ ನಿಷೇಧಿತ ಮಾಡಿದ್ದಾರೆ ಬಟ್ ನಮ್ಮ ಕಾಲೇಜ್ ಅಲ್ಲಿ ನಮ್ಮ 20 ವರ್ಷದಿಂದ ಬಣ್ಣ ಮಾಡಿಲ್ಲ ಈಗ ಕಾಲೇಜಿಗೆ ಬಣ್ಣ ಹಚ್ಚಿ ನಾವು ಹೋಲಿ ಹಬ್ಬವನ್ನ ಈಗ ಆಚರಣೆ ಮಾಡ್ತಿದ್ವಿ ಇದೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಹಳೆ ವಿದ್ಯಾರ್ಥಿ ಕಡೆಯಿಂದ ಎಲ್ಲ ನಮ್ಮ ಕಾಲೇಜಿಗೆ ಬಣ್ಣ ಎಲ್ಲ ಹಚ್ಚಿಗೇಸಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಎಲ್ಲ ನೀಟಾಗಿ ಕಾಲೇಜಿನೆಲ್ಲ ಸ್ವಚ್ಛತೆನೂ ಮಾಡ್ತಾ ಇದೀವಿ ಇದೊಂದರ ಬೇರೆ ಕಾಲೇಜುಗಳಿಗೆಲ್ಲ ಬೇರೆ ವಿದ್ಯಾರ್ಥಿಗಳಿಗೆಲ್ಲ ಒಂದು ಸ್ಫೂರ್ತಿ ಆಗುತ್ತೆ ನಾವು ಹೀಗೆಲ್ಲ ಬಣ್ಣ ಆಚರಣೆ ಮಾಡೋದ್ರಿಂದ ಇದನ್ನೆಲ್ಲ ನೋಡಿ ಒಂದರ ನಾವು ಒಂದು ಒಳ್ಳೆ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದೀವಿ ಅಂತ ತಿಳ್ಕೊಂಡು ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಹಳೆ ವಿದ್ಯಾರ್ಥಿಗಳ ತಂಡ ಹೋಳಿ ಹಬ್ಬಕ್ಕೆ ಬ್ರೇಕ್ ಹಾಕಿ ಇಡಿ ಶಾಲೆಯನ್ನೇ ಕಲರ್ಫುಲ್ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ರಾಯಚೂರಿನಿಂದ ಕ್ಯಾಮೆರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ ಪೂಜಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.